ಉದ್ದನೆಯ ಕೂದಲಿರುವ ಸೊಸೆಯ ಅನಾಮಿಕ ತನ್ನ ಕೂದಲು ಹಿಡಿದುಕೊಂಡು ರೋಡ್ ಮೇಲೆ ಓಡುತ್ತಾ ಇರುತ್ತಾಳೆ. ಅನಾಮಿಕಳ ಹಿಂದೆ ಅವಳ ಉದ್ದನೆಯ ಜಡಿಯನ್ನು ಹೇಗಾದರೂ ಕಟ್ ಮಾಡಬೇಕು ಎಂದು ಅನಾಮಿಕಳ ಮನೆಯ ಪಕ್ಕದಲ್ಲೇ ಇದ್ದ ಅಕ್ಕ ತಂಗಿ ಇಬ್ಬರು ಅಂಜಲಿ ಶಾಲಿನಿ ಕತ್ತರಿ ಹೇರ್ ಕತ್ತರಿ ಹಿಡಿದುಕೊಂಡು ಜಿದ್ದಿನಿಂದ ಓಡುತ್ತಾ ಇರುತ್ತಾರೆ. ಶಾಲಿನಿ, ದೊರಕಿದ ಚಾನ್ಸ್ ಬಿಡಬೇಡ, ಮತ್ತೆ ನಮಗೆ ಅನಾಮಿಕ ಒಂಟಿಯಾಗಿ ಹೀಗೆ ಸಿಕ್ಕಲ್ಲ, ಇದು ಒಳ್ಳೆ ಸಮಯ. ನನಗೆ ಹೇಳೋದಲ್ಲಕ್ಕ, ನೀನು ಕೂಡ ಓಡು. ನಾನೇನು ಕೂದಲು ಕಟ್ ಮಾಡೋ ಕತ್ತರಿ ಇಟ್ಕೊಂಡಿದ್ದೀನಿ, ನೀನು ಗಿಡ ಕತ್ತರಿಸೋ ಕತ್ತರಿ ಇಟ್ಕೊಂಡಿದ್ಯಾ, ಅದಕ್ಕೆ ಮೊದಲು ನೀನು ಓಡು. ಒಂದು ಕತ್ತರಿ ಹಾಕಿದೆ ಅಂದರೆ ಅನಾಮಿಕ ಕೂದಲು ಕಟ್ಟಾಗಿ ಹೋಗುತ್ತೆ, ನಮಗೆ ಕೂದಲಿಲ್ಲ ಅನ್ನೋ ಬಾಧೆ ತಪ್ಪುತ್ತೆ. ಹೌದು ತಂಗಿ, ಓಟವೋ ಓಟ ಎನ್ನುತ್ತಾ ಅಕ್ಕ ತಂಗಿಯರಿಬ್ಬರು ವೇಗವಾಗಿ ಅನಾಮಿಕಳ ಹಿಂದೆಯೇ ಓಡುತ್ತಾ ಇರ್ತಾರೆ. ತನ್ನ ಉದ್ದನೆಯ ಕೂದಲನ್ನು ಹಿಡ್ಕೊಂಡು ಅನಾಮಿಕ ಓಡುತ್ತಾ ಹೀಗೆ ಅಂದ್ಕೋತಾಳೆ, ಈ ಕೂದಲಿಲ್ಲದ ಹೊಟ್ಟೆ ಕಿಚ್ಚಿನ ಅಕ್ಕ ತಂಗಿಯರಿಬ್ಬರು ನನ್ನ ಕೂದಲ ಹಿಂದೆ ಬಿದ್ದಿದ್ದಾರೆ. ಅಮ್ಮೋ, ಸ್ವಲ್ಪದ್ರಲ್ಲೇ ಅಲರ್ಟ್ ಆಗಿದ್ರಿಂದ ಸರಿ ಹೋಯ್ತು, ಇಲ್ಲ ಅಂತಿದ್ರೆ ನನ್ನ ಉದ್ದನೆ ಕೂದಲು ನನಗೆ ಇರ್ತಾನೆ ಇರಲಿಲ್ಲ. ಜಿಂಕಿನ ಬೇಟೆಯಾಡುವ ಹುಲಿ ತರ ಬರ್ತಾ ಇದ್ದಾರೆ. ಆ ಅಕ್ಕ ತಂಗಿಯರ ಕೈಗೆ ನಾರು ಸಿಕ್ಕಿದ್ರೆ ಇನ್ನು ಅಷ್ಟೇ ಸಂಗತಿ, ಚಲ್ ಓಟುವ ಓಟ ಎಂದು ಅನಾಮಿಕಾ ಕೂಡ ಮತ್ತಷ್ಟು ವೇಗವಾಗಿ ಮುಂದಕ್ಕೆ ಓಡ್ತಾ ಇರ್ತಾಳೆ. ಉದ್ದನೆಯ ಕೂದಲಿನಿಂದ ಅನಾಮಿಕ ಓಡುತ್ತಾ ಇದ್ದರೆ ಅಂದವಾಗಿ ಕೂದಲಿಲ್ಲದ ಅಕ್ಕ ತಂಗಿಯರಿಬ್ಬರು ಹಿಂದೆ ಓಡ್ತಾ ಇರ್ತಾರೆ. ಹಾಗೆ ಓಡುತ್ತಲೇ ಇರ್ತಾರೆ. ತನ್ನ ಜಿಂಕೆಯ ಕಾಲಿನಿಂದ ಅನಾಮಿಕ ಅತಿ ವೇಗವಾಗಿ ಓಡ್ತಾ ಇರ್ತಾಳೆ. ರೋಡ್ ಮೇಲೆ ಇರುವ ಅತಿ ವೇಗಂ ಪ್ರಮಾದಕರು ಅನ್ನುವ ಬೋರ್ಡ್ ಕೂಡ ಆಚೆ ಈಚೆ ಕದಲಾಡುತ್ತಿರುತ್ತದೆ. ಅದನ್ನು ನೋಡಿ ಅಕ್ಕ ತಂಗಿಯರು ನಿಂತು ಹೋಗುತ್ತಾರೆ. ಅಕ್ಕ ಅಂಜಲಿ ಆಯಾಸ ಬಂದ ಹಾಗೆ ಈಗಂತಾಳೆ, ಅಮ್ಮ ತಂಗಿ, ಅನಾಮಿಕಳಿಗೆ ಉದ್ದನೆ ಕೂದಲು ಮಾತ್ರ ಅಲ್ಲ, ಕಾಲಿಗೆ ಚಕ್ರ ಕೂಡ ಇದ್ದಾಗಿದೆ, ಈ ಬೋರ್ಡ್ ಕೂಡ ಅಲ್ಲಾಡೋ ಹಾಗೆ ಓಡ್ತಾ ಇದ್ದಾಳೆ ಅಂದರೆ ಮತ್ತೆ ನಮಗೆ ಎಲ್ಲಿ ಸಿಕ್ಕತ್ತೆ ಹೇಳು. ತಂಗಿ ಶಾಲಿನಿ ಕೂಡ ಆಯಾಸ ಪಡುತ್ತಾ ಹೀಗಂತಾಳೆ, ಹೌದಕ್ಕ, ಈ ಸಲ ಮಾತ್ರ ನಾವು ಕೂಡ ಕಾಲಿಗೆ ಚಕ್ರಗಳು ಕಟ್ಕೊಂಡ್ವಿ, ಈ ಸಲ ಬದುಕಿ ಹೋದ್ಲು, ಇಲ್ಲ ಅಂದರೆ ಅನಾಮಿಕ ಜುಟ್ಟು ನಮ್ಮ ಕೈಯಲ್ಲಿರೋದು, ನಾಳೆ ಚೌರಿಯಾಗಿ ನಮ್ಮ ಕೈಯಲ್ಲಿರೋದು, ಅಷ್ಟೇ ಅಲ್ವಾ ಅಕ್ಕ? ಹೌದು ತಂಗಿ ಎಂದು ಆಯಾಸ ಪಡುತ್ತಾ ಅಕ್ಕ ತಂಗಿಯರಿಬ್ಬರು ಮಾತನಾಡ್ತಾ ಇರ್ತಾರೆ. ಯಾವಾಗ ಈ ಉದ್ದನೆ ಕೂದಲಿಂದ ಅಂದವಾಗಿ ಈ ಅನಾಮಿಕ ನಮ್ಮ ಊರಿಗೆ ಸೊಸೆಯಾಗಿ ಬಂದ್ಲು, ಆಗಿನಿಂದ ನಮ್ಮ ಊರಿನಲ್ಲಿ ನಮ್ಮ ಕೂದಲ ಮೇಲೆ ನಮ್ಮ ಅಂದದ ಮೇಲೆ ಜೋಕ್ಸು ಸಟಾರ್ಸು ಡಬಲ್ ಮೀನಿಂಗ್ ಡೈಲಾಗ್ಸು ಶುರುವಾಯಿತು. ಆಗ ನಮ್ಮ ಕೂದಲನ್ನು ಮೆಚ್ಚಿಕೊಂಡು ನಮಗಿಂತ ಅಂದವಾಗಿರೋರು ಯಾರೂ ಇಲ್ಲ ಅಂತ ಅಂದವರೆಲ್ಲ ಈ ಅನಾಮಿಕ ಊರಲ್ಲಿ ಕಾಲಿಟ್ಟಾಗಿಂದ ಬಯ್ಯೋದು ಶುರು ಮಾಡಿದ್ದಾರೆ, ಅಸಹಿಸ್ಕೊಳ್ಳೋದು ಶುರು ಮಾಡಿದ್ದಾರೆ, ಮೇಲಾಗಿ ಬಯ್ಯೋದು ಕೂಡ ಶುರು ಮಾಡಿದ್ದಾರೆ. ಈ ಅನಾಮಿಕ ಬರೋಕ್ಕೆ ಮುಂಚೆ ನಾವು ಹೇಗಿದ್ವಿ ತಂಗಿ? ಉದ್ದಲೆ ಕೂದಲು ಚಂದವಾಗಿರೋ ಅಂಥದ್ದಿಂದ ಯಾವಾಗಲೂ ನಗ್ತಾ ಇದ್ವಲ್ಲ ಅಕ್ಕ ಅನ್ನೋಂತ ಅಕ್ಕ ತಂಗಿಯರಿಬ್ಬರು ಅಂಜಲಿ ಶಾಲಿನಿ ಇಬ್ಬರು ಸಂತೋಷವಾಗಿ ನಡೆದು ಹೋದ ದಿನಗಳನ್ನು ನೆನೆಸಿಕೊಳ್ತಾ ಇರ್ತಾರೆ. ಇನ್ನು ಗತದಲ್ಲಿ ಏನು ನಡೆಯಿತು ಅಂದರೆ, ಆ ಊರಿನಲ್ಲಿ ಉದ್ದನೆಯ ಕೂದಲಿನಿಂದ ನೋಡುತ್ತಲೇ ಆಹಾ ಅನ್ನುವ ಅಂದದಿಂದ ಇರುತ್ತಾರೆ ಅಂಜಲಿ ಶಾಲಿನಿ. ಇವರಿಬ್ಬರು ಅಕ್ಕ ತಂಗಿಯರು. ಕೂದಲಿಲ್ಲದವರು ಅವರ ಹತ್ತಿರ ಬಂದು ಅವರ ಕೂದಲಿಗೆ ಪೂಜೆ ಮಾಡಿ ಅವರಿಗೆ ದುಡ್ಡು ಕೊಡುತ್ತಿದ್ದರು. ಯಾರಾದರೂ ಹೊರಗೆ ಹೋಗಬೇಕು ಅಂದರೆ ಆ ಅಕ್ಕ ತಂಗಿಯರನ್ನು ಎದುರಿಗೆ ಬಾ ಅಂತ ಹೇಳ್ತಾ ಇದ್ರು. ಅಂದವಾದ ಮುಖದಿಂದ ನಗುತ್ತಾ ಎದುರಿಗೆ ಬಂದರೆ ಎಲ್ಲ ಶುಭ ನಡೆಯುತ್ತೆ ಅಂತ ಆ ಊರಿನವರ ನಂಬಿಕೆ. ಆ ವಿಧದಿಂದ ಸಂತೋಷವಾದ ದಿನಗಳು ಕಳೆಯುತ್ತಿರುತ್ತದೆ. ಇಷ್ಟರಲ್ಲೇ ಒಂದು ದಿನ ಅತಿ ಉದ್ದವಾದ ಜುಟ್ಟು ಮತ್ತಷ್ಟು ಅಂದವಾಗಿರುವ ಮುಖದಿಂದ ಅನಾಮಿಕ ಆ ಊರಿಗೆ ಸೊಸೆಯಾಗಿ ಬರ್ತಾಳೆ. ಇದರಿಂದ ಊರೆಲ್ಲ ಸೇರಿ ಅನಾಮಿಕಳಿಗೆ ಜೈ ಜೈ ಹೊಡುತ್ತಾ ಇರ್ತಾರೆ. ಅನಾಮಿಕಳ ಹತ್ತಿರಕ್ಕೆ ಹೋಗುತ್ತಾ ನಗ್ತಾ ಮಾತಾಡ್ತಿರ್ತಾರೆ. ಹೊರಗೆ ಹೋದರೆ ಅನಾಮಿಕಳೇ ಎದುರಿಗೆ ಬಾಮ್ಮ ಅಂತ ಹೇಳ್ತಾ ಇದ್ರು. ಎಲ್ಲಿ ಕಾಣಿಸಿದರೋ ಅಕ್ಕ ತಂಗಿಯರನ್ನೇ ಬೈಯಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಈ ಅಕ್ಕ ತಂಗಿಯರು ಅನಾಮಿಕಳ ಮೇಲೆ ಕೋಪ ದ್ವೇಷ ಬೆಳೆಸಿಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಹೇಗಾದರೂ ಸರಿ ಅನಾಮಿಕಳ ಕೂದಲು ಕಟ್ ಮಾಡಬೇಕು ಅಂದ್ಕೋತಾರೆ. ಸರಿಯಾದ ಸಮಯಕ್ಕಾಗಿ ಎದುರು ನೋಡ್ತಾ ಇರ್ತಾರೆ. ಇನ್ನು ಪ್ರೆಸೆಂಟ್ಗೆ ಬಂದರೆ ತನ್ನ ಉದ್ದನೆಯ ಕೂದಲನ್ನು ಹಿಡಿದುಕೊಂಡು ಅತಿ ವೇಗವಾಗಿ ಓಡುತ್ತಾ ಮನೆಗೆ ಬರುತ್ತಾಳೆ ಅನಾಮಿಕ. ಆಯಾಸ ಪಡುತ್ತಾ ಜಗಲಿ ಮೇಲೆ ಕೂತ್ಕೋತಾಳೆ. ಇನ್ನು ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ಅನಾಮಿಕ ಶಾರದ ಇಬ್ಬರು ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಕೂಲಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಟ್ರ್ಯಾಕ್ಟರ್ ಮಣ್ಣಿನಲ್ಲಿ ಹೂತು ಹೋಗಿತ್ತು. ಶಾರದ ಅನಾಮಿಕ ಇಬ್ಬರು ಆ ಟ್ರ್ಯಾಕ್ಟರ್ನ ನೋಡ್ತಾರೆ. ಕ್ರೇನ್ ಸಹಾಯದಿಂದ ಎಷ್ಟು ಎಳೆದರೂ ಕೆಸರಿನಲ್ಲಿ ಸಿಕ್ಕಿಕೊಂಡು ಹೋದ ಆ ಟ್ರ್ಯಾಕ್ಟರ್ ಬರುವುದಿಲ್ಲ. ಆಗ ಅನಾಮಿಕ ತನ್ನ ಅತ್ತೆ ಶಾರದಳ ಪ್ರೋತ್ಸಾಹದಿಂದ ಆ ಟ್ರ್ಯಾಕ್ಟರ್ಗೆ ತನ್ನ ಉದ್ದನೆಯ ಕೂದಲನ್ನು ಕಟ್ಟಿ ಬಲವಾಗಿ ಎಳೆಯುತ್ತಾ ಇರುತ್ತಾಳೆ. ಅದನ್ನು ನೋಡಿದ ಅನಾಮಿಕಳ ಫ್ರೆಂಡ್ ಸುರೇಖ ಅದನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತಾಳೆ. ಅನಾಮಿಕ ಅತಿ ಕಷ್ಟದಿಂದ ತನ್ನ ಉದ್ದನೆಯ ಕೂದಲಿನಿಂದ ಟ್ರ್ಯಾಕ್ಟರ್ನ್ನು ಹೊರಗೆ ಎಳೆಯುತ್ತಾಳೆ.
ಸುರೇಖಾ ರೆಕಾರ್ಡ್ ಮಾಡಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಳೆ. ಅದನ್ನು ನೋಡಿ ಎಷ್ಟೋ ಜನ ಲೈಕ್ ಮಾಡಿ ಕಮೆಂಟ್ ಮಾಡ್ತಾರೆ. ಅನಾಮಿಕಾ ಮಾಡಿದ ಆ ವಿಡಿಯೋ ಸ್ವಲ್ಪ ದಿನದಲ್ಲೇ ಎಷ್ಟೋ ವೈರಲ್ ಆಗಿ ಹೋಗುತ್ತದೆ, ನೆಟ್ಟಿಗರಲ್ಲಿ ಹಲ್ಚಲ್ ಮಾಡುತ್ತದೆ. ಅದರಿಂದ ಅನಾಮಿಕಾ ಒಂದು ಸೆಲೆಬ್ರಿಟಿಯಾಗಿ ಬದಲಾಗ್ತಾಳೆ. ಎಲ್ಲರಿಗೂ ನಮಸ್ತೆ. ನಾನು ಈ ಕೂದಲನ್ನು ಬೆಳೆಸುವುದಕ್ಕೆ ಯಾವುದೇ ಪ್ರತ್ಯೇಕವಾದ ಆಯಿಲ್ ಆಗಲಿ ಶಾಂಪುಗಳನ್ನಾಗಲಿ ಬಳಸುವುದಿಲ್ಲ, ಅದು ಸಹಜ ಸಿದ್ಧವಾಗಿ ಬಂದಿದೆ, ಬೆಳೆಯುತ್ತಿದೆ ಎಂದು ಮತ್ತೊಂದು ವಿಡಿಯೋ ತೆಗೆದು ಸುರೇಖಳ ಮೂಲಕ ಪೋಸ್ಟ್ ಮಾಡಿಸುತ್ತಾಳೆ. ಅತ್ತೆ ಶಾರದ ಕೂಡ ಸೊಸೆ ಅನಾಮಿಕಳ ಹಾಗೆ ಉದ್ದನೆ ಕೂದಲನ್ನು ಬೆಳೆಸಿ ಒಂದು ವಿಡಿಯೋ ತೆಗೆದು ಯೂಟ್ಯೂಬ್ನಲ್ಲಿ ಹಾಕಬೇಕು ಎಂದು ಕೂದಲು ಬೆಳೆಯುವುದಕ್ಕೆ ಶಾಂಪುಗಳನ್ನು ಆಯಿಲ್ಗಳನ್ನು ಬಳಸುತ್ತಾ ಇರುತ್ತಾಳೆ. ಅದಕ್ಕೆ ಬೇಕಾದ ಫುಡ್ ಕೂಡ ತಿಂತಾ ಇರ್ತಾಳೆ. ಇದನ್ನು ನೋಡಿ ಅನಾಮಿಕ ಒಂದು ದಿನ ಅತ್ತೆ ಹತ್ತಿರ ಹೀಗಂತಾಳೆ, ಅತ್ತೆ ನೀವು ಕೂಡ ಕೂದಲು ಬೆಳೆಸ್ತಾ ಇದ್ದೀರಾ? ಹೌದು ಸೊಸೆ, ನೀನು ಮಾತ್ರ ಸೆಲೆಬ್ರಿಟಿ ಆಗೋದೇನು, ನಾನಾಗಬಾರ್ದ? ನಾನು ಕೂಡ ಕೂದಲು ಬೆಳೆಸಿ ದೊಡ್ಡ ಸೆಲೆಬ್ರಿಟಿ ಆಗ್ತೀನಿ ನೋಡು. ಅಯ್ಯೋ ಅತ್ತೆ, ಇಂದು ಕೂದಲು ಬೆಳೆಸುವುದಕ್ಕೆ ಎಷ್ಟೋ ಥರದ ಪ್ರಯತ್ನ ಮಾಡುತ್ತಿರುತ್ತಾಳೆ ಶಾರದ. ಶಾರದ ಕೂದಲು ಕೂಡ ಬಹಳ ಬೆಳೆಯುತ್ತದೆ. ಇದೆಲ್ಲ ಗಮನಿಸುತ್ತಾ ಒಳ್ಳೆಯ ಸಮಯಕ್ಕಾಗಿ ನೋಡ್ತಾ ಇರುವ ಆ ಪಕ್ಕದಿರುವ ಅಕ್ಕ ತಂಗಿಯರು ಅಂಜಲಿ ಶಾಲಿನಿ ಇಬ್ಬರು ಒಂದು ದಿನ ಅನಾಮಿಕಳ ಕೂದಲನ್ನು ಕಟ್ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ತಾರೆ. ಆ ದಿನ ರಾತ್ರಿ ಅತ್ತೆ ಸೊಸೆರಿಬ್ಬರು ಕೂದಲಿನ ಬಗ್ಗೆ ಮಾತನಾಡಿಕೊಂಡು ಅತ್ತೆ ಶಾರದ ಬೆಡ್ರೂಮ್ನಲ್ಲಿ ಮಲ್ಕೋತಾಳೆ, ಅನಾಮಿಕ ಹಾಲ್ನಲ್ಲೇ ಮಲ್ಕೋತಾಳೆ. ಒಂದು ಅರ್ಧ ರಾತ್ರಿ ವೇಳೆ ಅಕ್ಕ ತಂಗಿಯರು ಅಂಜಲಿ ಶಾಲಿನಿ ಇಬ್ಬರು ಅವರ ಹತ್ತಿರವಿರೋ ಪರಿಕರಗಳನ್ನು ತೆಗೆದುಕೊಂಡು ಯಾವ ಶಬ್ದವೂ ಮಾಡದೆ ಸೈಲೆಂಟಾಗಿ ಅನಾಮಿಕಳ ಇರುವ ಮನೆಯೊಳಗೆ ಬರ್ತಾರೆ. ಸೋಫಾದಲ್ಲಿ ಮಲಗಿರುವ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾ, ಉದ್ದಾಗಿರುವ ಕೂದಲನ್ನು ನೋಡಿ ಸಂತೋಷ ಪಡುತ್ತಾ ಆ ಕೂದಲನ್ನು ಕಟ್ ಮಾಡಿ ಇಬ್ಬರು ಕೈಯಲ್ಲಿ ಇಟ್ಟುಕೊಂಡು ತೆಗೆದುಕೊಂಡು ಹೋಗ್ತಾರೆ. ಮಾರನೇ ದಿನ ಬೆಳಗಾದ ನಂತರ ಅನಾಮಿಕ ತನ್ನ ಕೂದಲು ಕಟ್ಟಾಗಿರುವುದನ್ನು ನೋಡಿ ಅತ್ತೆ ಶಾರದಳಿಗೆ ವಿಷಯ ಹೇಳ್ತಾಳೆ. ಶಾರದ ಹಳೆ ಬೈಗುಳಗಳನ್ನು ಬೈಯದೆ ಮತ್ತೆ ಮತ್ತೆ ಹೊಸ ಬೈಗುಳಗಳನ್ನು ಹುಡುಕಿ ಸೃಷ್ಟಿಸಿ ಕೂಡ ಬೈಯುತ್ತಾ ಇರುತ್ತಾಳೆ. ಪಂಚಾಯತಿ ಕೂಡ ಇಡಿಸುತ್ತಾಳೆ. ಊರಿನವರೆಲ್ಲ ಆ ಪಂಚಾಯತಿಗೆ ಬರ್ತಾರೆ. ನನ್ನ ಕೂದಲು ಕಟ್ ಮಾಡಿದವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಮರ್ಯಾದೆಯಾಗಿ ನನ್ನ ಕೂದಲು ಕಟ್ ಮಾಡಿದ್ದು ಯಾರು ಅಂತ ಹೇಳಿ, ಇಲ್ಲ ಅಂದ್ರೆ ಅವರಿಗೆ ಮದುವೆ ಆಗಲ್ಲ, ಅವರ ಅಂದವೆಲ್ಲ ಹೋಗಿ ಬಹಳ ವಿಕಾರವಾಗಿ ಬದಲಾಗ್ತಾರೆ ಎಂದು ಅನಾಮಿಕ ಶಾಪನಾರ್ಥ ಹಾಕುತ್ತಿದ್ದ ಹಾಗೆ ಅಂಜಲಿ ಶಾಲಿನಿ ಇಬ್ಬರು ಬರುತ್ತಾರೆ. ಅವರನ್ನು ನೋಡಿ ಅನಾಮಿಕ ಹೀಗಂತಾಳೆ, ನನ್ನ ಕೂದಲು ನ್ಯಾಚುರಲ್ ಆಗಿ ಬೆಳೆಯುತ್ತೆ, ನಾನೇನು ಉಪಯೋಗಿಸೋದಿಲ್ಲ, ಮತ್ತೆ ಕೆಲವು ದಿನಗಳಲ್ಲಿ ನನ್ನ ಕೂದಲು ನನಗೆ ಬರುತ್ತೆ, ನಿಮ್ಮ ಪಾಪದಲ್ಲಿ ನೀವೇ ಹೋಗ್ತೀರಾ ಎಂದು ಅನಾಮಿಕ ಅವರನ್ನು ಕ್ಷಮಿಸುತ್ತಾಳೆ. ಅಂದುಕೊಂಡ ಹಾಗೆ ಅನಾಮಿಕಳ ಕೂದಲು ಮತ್ತೆ ಕೆಲವು ದಿನಗಳಲ್ಲಿ ಮತ್ತೆ ಉದ್ದವಾಗಿ ಬೆಳೆಯುತ್ತದೆ. ರಾತ್ರಿ ಸಮಯ 12 ದಾಟಿದೆ. ರಮೇಶ್ ಬೆಡ್ ಮೇಲೆ ಪ್ರಶಾಂತವಾಗಿ ಮಲಗಿರುತ್ತಾನೆ. ಬೆಡ್ ಮೇಲೆ ಕುಳಿತುಕೊಂಡ ಅನಾಮಿಕ ನಿದ್ರೆ ಬಾರದೆ ದೀರ್ಘವಾಗಿ ಆಲೋಚಿಸುತ್ತಾ, ಈಸಿ ಮನಿ ಬಗ್ಗೆ ಆಲೋಚಿಸುವಂತ ಅತ್ತೆ ಹೇಳಿದ್ರು, ಆದರೂ ಎಷ್ಟು ಆಲೋಚನೆ ಮಾಡಿದ್ರು ಒಂದು ಐಡಿಯಾ ಕೂಡ ಬರ್ತಾ ಇಲ್ಲ, ಈಗ ಹೇಗೆ ಎಂದು ಅಂದುಕೊಳ್ಳುತ್ತಿರುವಾಗ ಅನಾಮಿಕಳಿಗೆ ಮಿಂಚಿನಂತ ಐಡಿಯಾ ಬಂದು ಸಂತೋಷ ಪಡುತ್ತಾ, ಯಾವಾಗ ಐಡಿಯಾ ಬಂದರೂ ಮರೆತು ಹೋಗದ ಹಾಗೆ ನನಗೆ ತಕ್ಷಣ ಹೇಳು ಅಂತ ಹೇಳಿದ್ರಲ್ಲ ಅತ್ತೆ ಅಂದುಕೊಳ್ಳುತ್ತಾ ಪಕ್ಕದಲ್ಲೇ ಇದ್ದ ತನ್ನ ಸೆಲ್ಫೋನ್ ತೆಗೆದುಕೊಂಡು ಅತ್ತೆ ಶಾರದಳಿಗೆ ಫೋನ್ ಮಾಡ್ತಾಳೆ. ಮತ್ತೊಂದು ಬೆಡ್ರೂಮ್ನಲ್ಲಿ ಶಾರದಾ ಪ್ರಸಾದರು ಮಲಗಿಕೊಂಡಿರುತ್ತಾರೆ. ಸೆಲ್ಫೋನ್ ರಿಂಗ್ ಆಗುತ್ತೆ. ಶಾರದಾ ತುಟಿಕ್ ಪಿಟಿಕನದೆ ಮಲಗೇ ಇರುತ್ತಾಳೆ. ಪ್ರಸಾದ್ ಮಾತ್ರ ಕಣ್ಣು ತೆರೆಯುತ್ತಾನೆ. ಈ ಸಮಯದಲ್ಲಿ ನನ್ನ ಸೆಲ್ಗೆ ಫೋನ್ ಮಾಡೋರು ಯಾರಪ್ಪ ಅಂದುಕೊಳ್ಳುತ್ತಲೇ ಕಾಲ್ನ ರಿಸೀವ್ ಮಾಡುತ್ತಾನೆ. ಹಲೋ, ಯಾರದು ಎಂದು ಹೇಳುತ್ತಲೇ ಆ ಮಾತು ಕೇಳಿ ಅನಾಮಿಕ ಗಾಬರಿಯಾಗಿ ತನ್ನಲ್ಲೇ ತಾನು ಹೀಗೆ ಅಂದುಕೊಳ್ಳುತ್ತಾಳೆ. ಅಯ್ಯೋ ಮಾವಯ್ಯ, ಈಗ ಹೇಗೆ ಎಂದುಕೊಂಡು ತಕ್ಷಣ ಧ್ವನಿ ಬದಲಾಯಿಸಿ, ನಮಸ್ತೆ ಸರ್, ನಾವು ಅದ್ದಂ ಬ್ಯಾಂಕ್ನಿಂದ ಮಾತಾಡ್ತಾ ಇದ್ದೀವಿ. ಶಾರದಾ ಮೇಡಮ್ ನಮ್ಮ ಬ್ಯಾಂಕ್ ನಿರ್ವಹಿಸಿದ ಲಕ್ಕಿ ಡ್ರಾನಲ್ಲಿ 100,000 ರೂಪಾಯಿ ಗೆದ್ದಿದ್ದಾರೆ, ಒಂದ್ಸಲ ಮೇಡಮ್ ಅವ್ರಿಗೆ ಕೊಡ್ತೀರಾ? ಏನಮ್ಮ, ನಾನು ಓದಿಲ್ಲ ಅಂದ್ಕೊಂಡು ನನಗೆ ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ? ಬ್ಯಾಂಕ್ನವ್ರು ಯಾರು ಇಷ್ಟು ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅದಕ್ಕೆ ಶಾರದಮ್ಮ ಕೂಡ ನಿಮ್ಮನ್ನು ಪೊಟ್ಟಿ ಪ್ರಸಾದ್ ಅಂತ ಅವಾಗವಾಗ ಕರಿತಾ ಇರ್ತಾರೆ. ಹೌದಾ, ಆ ವಿಷಯ ನಿಂಗೆ ಹೇಗೆ ಗೊತ್ತು? ಇಲ್ಲಿ ಅನಾಮಿಕ ಎಲ್ಲ ತಿಳಿದು ಹೋಗುತ್ತೆ ಗೊತ್ತಾ? ಅನಾಮಿಕನ ಅಂದ್ರೆ ನನ್ನ ಸೊಸೆ? ಅನಾಮಿಕ ಅಲ್ಲ, ಅಮೇರಿಕಾ. ಅಮೇರಿಕದಿಂದ ಫೋನ್ ಮಾಡಿ ಮಾತಾಡ್ತಿದ್ದೀವಿ. ನಮಗಿಲ್ಲಿ ಹಗಲು ಅಲ್ವಾ, ಶಾರದಂಗೆ ಫೋನ್ ಕೊಡಿ. ಇನ್ನು ಏನು ಅರ್ಥವಾಗದೆ ಪ್ರಸಾದ್ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾನೆ. ಶಾರದ ಆ ಫೋನ್ ತೆಗೆದುಕೊಂಡು ರೂಮಿನಿಂದ ಹಾಲ್ಗೆ ಬರುತ್ತಾಳೆ. ಇನ್ನು ಪ್ರಸಾದ್ ಮಲಗಿ ಬಿಡುತ್ತಾನೆ. ಏನಮ್ಮ ಅನಾಮಿಕಾ ಇಷ್ಟು ರಾತ್ರಿನಲ್ಲಿ ಫೋನ್ ಮಾಡಿದಿ? ನೀವೇ ಅಲ್ಲ ಅತ್ತೆ, ಏನಾದರೂ ಐಡಿಯಾ ಬಂದ್ರೆ ಕಾಲ್ ಮಾಡಿ ತಿಳಿಸು ಅಂತಂದ್ರಿ. ನನಗೇನೋ ಈಗ ಒಂದು ಐಡಿಯಾ ಬಂದಿದೆ, ಅದಕ್ಕೆ ಫೋನ್ ಮಾಡಿದೆ ಅತ್ತೆ. ಸರಿ ಬಿಡು, ಹಾಲ್ಗೆ ಬಾ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಶಾರದ. ಅನಾಮಿಕ ಕೂಡ ಫೋನ್ ಕಟ್ ಮಾಡಿ ಹಾಲ್ಗೆ ಬರ್ತಾಳೆ. ಅತ್ತೆ ಸೊಸೆಯರಿಬ್ಬರು ಹಾಲ್ನಲ್ಲಿರುವ ಸೋಫಾದಲ್ಲಿ ಕುಳಿತು ಮಾತಾಡ್ತಾ ಇರ್ತಾರೆ.
ಹೇಳು ಸೊಸೆಯೆ, ನಿನಗೆ ಬಂದ ಆ ಐಡಿಯಾ ಏನು? ಈಸಿ ಮನಿಗಾಗಿ ಸೆಕೆಂಡ್ ಆಲೋಚನೆ ಮಾಡು ಅಂತ ಹೇಳಿದ್ರಲ್ಲ ಅತ್ತೆ. ಈ ಸೆಕೆಂಡ್ ಆಲೋಚನೆ ಏನೇ ಹೇಳೆ ಸೊಸೆ. ಹೌದತ್ತೆ, ಮೊದಲ ಆಲೋಚನೆ ನಾಗರ ಚೌತಿ ದಿನ ನಾವು ಮಾಡಿದ ನಕಲಿ ಹುತ್ತ ಅತ್ತೆ. ಸೇರಿ ಬಂತು, ಹಾಲು ಮೊಟ್ಟೆ ಸಿಕ್ತು, ಮಾರಾಟ ಮಾಡಿದ್ವಿ, ದುಡ್ಡು ಕೂಡ ಸೋಡಿಸ್ಕೊಂಡ್ವಿ. ಈಗ ಸೆಕೆಂಡ್ ಆಲೋಚನೆ ಬಂದಿದೆ. ಹೇಳೆ ಸೊಸೆ, ಮತ್ತೇನೋ ಎರಡನೇ ಆಲೋಚನೆ? ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಇದೆ ಅಲ್ವಾ, ಅದ್ರಲ್ಲಿ ಬಿದ್ದು ಸಾಯ್ತೀಯಾ ಏನೋ? ಹಬ್ಬ ಅತ್ತೆ, ಮಧ್ಯ ಮಧ್ಯದಲ್ಲಿ ಈ ಹುಚ್ಚು ಜೋಕ್ ಮಾಡ್ತಾ ಇದ್ರೆ ನಂಗೆ ಬರೋ ಐಡಿಯಾ ಕೂಡ ಮರ್ತು ಹೋಗುತ್ತೆ, ಆಗ ಇಬ್ಬರಿಗೂ ತೊಂದರೆ ಆಗುತ್ತೆ. ಇನ್ನು ನಂತರ ನಿಮ್ಮ ಇಷ್ಟ ಬಿಡಿ. ಸರಿ ಸೊಸೆ, ಮತ್ತೆಂತಹ ಹುಚ್ಚು ಜೋಕನ್ನು ಮಾಡಲ್ಲ ಬಿಡು. ಆ ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಇದೆ ಅಲ್ಲ. ಇದೆ ಸೊಸೆ, ಅದು ಹಾಳು ಬಿದ್ದು ಹೋಗಿದೆ ಅಲ್ಲ, ಅದು ಏನಕ್ಕೂ ಕೆಲ್ಸಕ್ಕೆ ಬರದ ಬಾವಿ, ಕಸ ಕಡ್ಡಿ ಎಲ್ಲ ತುಂಬಿ ಹೋಗಿದೆಯಲ್ಲ ಬಾವಿಲಿ. ಊರ್ನವರೆಲ್ಲ ಹಾಳು ಬಿದ್ದ ಬಾವಿ, ಕೆಲ್ಸಕ್ಕೆ ಬರದ ಬಾವಿ, ಭೂತದ ಬಾವಿ ಅಂತ ಕೂಡ ಹೇಳ್ತಾರೆ. ಹೇಳಿದ್ದೆ ಹೇಳದೆ ನೀನ್ ಹೇಳೆ ಸೊಸೆ. ಬಂಗಾರದ ದೇವಿ ಕನಸಲ್ಲಿ ಬಂದು ಬಾವಿಯನ್ನು ಸರಿ ಮಾಡು ಅಂತ ಹೇಳಿದ್ಲು ಅಂತ. ಆ ಬಾವಿಗೆ ಸ್ವಲ್ಪ ಬಂಗಾರ ಹಾಕಿದರೆ ಅದಕ್ಕೆ ಎರಡರಷ್ಟು ಬಂಗಾರ ಕೊಡ್ತೀನಿ ಅಂತ ಖರ್ಚು ಎಲ್ಲ ಹಾಕಿ ನಾವು ಆ ಬಾವಿನ ಸರಿ ಮಾಡಿಸೋಣ, ಅದರಲ್ಲಿ ಒಳ್ಳೆ ನೀರು ತರಿಸೋಣ. ಎಲ್ಲರೂ ನೋಡುತ್ತಿದ್ದ ಹಾಗೆ ನಮ್ಮ ಹತ್ತಿರವಿರುವ ಎರಡು ತೊಲ ಬಂಗಾರವನ್ನು ಒಂದು ಹಗ್ಗಕ್ಕೆ ಕಟ್ಟಿ ಆ ಬಾವಿಯಲ್ಲಿ ಹಾಕ್ತೀವಿ. ಆ ನಂತರ ನಮ್ಮ ಮನೆಯಲ್ಲಿ ಒಂದು ಅಂಡರ್ ಗ್ರೌಂಡ್ ನಿಂದ ಆ ಬಾವಿವರೆಗೂ ಒಂದು ರಹಸ್ಯ ದಾರಿಯನ್ನ ಏರ್ಪಾಟು ಮಾಡ್ತೀವಿ. ಆ ದಾರಿಯಲ್ಲಿ ಬಾವಿಯ ತನಕ ಹೋಗಿ ನಾವು ಹಾಕಿದ ಎರಡು ತೊಲ ಬಂಗಾರವನ್ನು ತೆಗೆದುಕೊಂಡು ನಾಲ್ಕು ತೊಲ ಬಂಗಾರವನ್ನು ಆ ಹಗ್ಗಕ್ಕೆ ಕಟ್ತೀವಿ ಅತ್ತೆ. ಇನ್ನು ಏನೋ ತಿಳಿದ ಹಾಗೆ ಮತ್ತೆ ಎಲ್ಲರೂ ನೋಡ್ತಾರಲ್ಲ, ಆಗ ಆ ಬಂಗಾರನ ತಗೊಂಡು ತೋರಿಸ್ತೀವಿ ಅನ್ನ ಮಾತು ಎಂದು ಹೇಳಿದ ಸೊಸೆ ಅನಾಮಿಕಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಸೋಫಾದ ಮೇಲೆ ಹತ್ತಿಕೊಂಡು ಅನಾಮಿಕಳನ್ನು ಹತ್ತಿರಕ್ಕೆ ಕರೆದು ಕೆನ್ನಿಗೆ ಮುದ್ದು ಕೂಡ ಕೊಡುತ್ತಾಳೆ ಶಾರದ. ಅನಾಮಿಕ ನಾಚಿಕೆ ಪಡುತ್ತಾಳೆ. ಹಾಗೆ ಆ ರಾತ್ರಿ ಕಳೆದು ಹೋಗುತ್ತದೆ. ಅತ್ತೆ ಸೊಸೆಯರು ಅಂದುಕೊಂಡ ಹಾಗೆ ಅಲ್ಲಿರುವ ಬಾವಿಯನ್ನು ಸರಿ ಮಾಡಿಸುತ್ತಾರೆ, ನೀರು ಕೂಡ ಹಾಕಿಸುತ್ತಾರೆ. ಅವರ ಮನೆಯಿಂದ ಬಾವಿಯ ಕಡೆಗೆ ಒಂದು ಅಂಡರ್ ಗ್ರೌಂಡ್ ರಹಸ್ಯ ದಾರಿಯನ್ನು ಕೂಡ ಏರ್ಪಾಡು ಮಾಡ್ಕೋತಾರೆ. ಊರಿನವರು ಆ ಬಾವಿಯ ಹತ್ತಿರ ಬರುವ ಹಾಗೆ ಪ್ರಚಾರ ಕೂಡ ಮಾಡಿಸುತ್ತಾರೆ. ಇನ್ನು ಎಲ್ಲರೂ ಆ ಬಾವಿಯ ಹತ್ತಿರ ಬರುತ್ತಾರೆ. ಎಲ್ಲರೂ ನೋಡುತ್ತಿದ್ದ ಹಾಗೆ ತನ್ನ ಹತ್ತಿರವಿರುವ ಎರಡು ತೊಲ ಬಂಗಾರವನ್ನು ಒಂದು ಮೂಟೆಯನ್ನು ಮಾಡಿ ಹಗ್ಗಕ್ಕೆ ಕಟ್ಟಿ ಬಾವಿಯಲ್ಲಿ ಇಳಿಸುತ್ತಾಳೆ ಶಾರದ. ಮೂರನೇ ದಿನ ಬನ್ನಿ ಅಂತ ಹೇಳುತ್ತಾಳೆ. ಎಲ್ಲರೂ ಹೊರಟು ಹೋಗುತ್ತಾರೆ. ಪ್ರಸಾದ್ ರಮೇಶ್ ಕೂಡ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಅತ್ತೆ ಸೊಸೆಯರು ಬಾಗಿಲು ಹಾಕಿಕೊಂಡು ಅಂಡರ್ ಗ್ರೌಂಡ್ ಮೂಲಕ ಬಾವಿ ಹತ್ತಿರ ಹೋಗಿ ಎರಡು ತೊಲ ಬಂಗಾರವನ್ನು ತೆಗೆದುಕೊಂಡು ನಾಲ್ಕು ತೊಲ ಬಂಗಾರವನ್ನು ಕಟ್ಟುತ್ತಾರೆ. ಮೂರನೇ ದಿನ ಎಲ್ಲರೂ ಬಾವಿಯ ಹತ್ತಿರ ಬರುತ್ತಾರೆ. ಎಲ್ಲರೂ ನೋಡುತ್ತಿದ್ದ ಹಾಗೆ ಶಾರದ ತಾನು ಬಾವಿಯಲ್ಲಿ ಹಾಕಿದ ಹಗ್ಗವನ್ನು ಮೇಲೆ ಕೆಳೆಯುತ್ತಾಳೆ. ಅದರಲ್ಲಿ ನಾಲ್ಕು ತಲ ಬಂಗಾರವಿರುತ್ತದೆ. ಅದನ್ನು ನೋಡಿ ಶಾರದ ಖುಷಿ ಪಡುತ್ತಾ ಅಲ್ಲಿರುವ ಎಲ್ಲರೂ ಆ ಬಂಗಾರ ನಕಲಿನ ಹೌದಲ್ಲ ಅಂತ ಚೆಕ್ ಮಾಡ್ತಾರೆ. ನಿಜವಾದ ಬಂಗಾರವೇ ಆಗಿದ್ದರಿಂದ ಊರಿನಲ್ಲಿರುವವರೆಲ್ಲ ಅವರ ಹತ್ತಿರವಿರುವ ಬಂಗಾರವನ್ನೆಲ್ಲ ತೆಗೆದುಕೊಂಡು ಬಂದು ಒಂದು ಮೂಟೆಯನ್ನಾಗಿ ಕಟ್ಟಿ ಆ ಹಗ್ಗದ ಮೇಲೆ ಅವರ ಹೆಸರು ಬರೆದುಕೊಳ್ಳುತ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿ ಬಂಗಾರಂ ಸ್ವಾಹ ಅಂತ ಆ ಹಗ್ಗವನ್ನು ಬಾವಿಯೊಳಗೆ ಬಿಡುತ್ತಾರೆ. ಇನ್ನು ಆ ದಿನ ರಾತ್ರಿ ತಂದೆ ಮಗ ಇಬ್ಬರು ಅವರ ರೂಮಿನಲ್ಲಿ ಮಲಗಿದ ನಂತರ ಅತ್ತೆ ಸೊಸೆಯರಿಬ್ಬರು ಅಂಡರ್ ಗ್ರೌಂಡ್ ಒಳಗೆ ಹೋಗಿ ಕಟ್ಟಿರುವ ಬಂಗಾರವನ್ನೆಲ್ಲ ತೆಗೆದುಕೊಂಡು ಕಲ್ಲುಗಳ ಮೂಟೆಯನ್ನು ಕಟ್ಟುತ್ತಾರೆ. ಇನ್ನು ಏನೂ ತಿಳಿಯದ ಹಾಗೆ ಅತ್ತೆ ಸೊಸೆಯರು ಕೂಡ ಆ ಬಾವಿಯ ಹತ್ತಿರ ಬರುತ್ತಾರೆ. ಅವರವರ ಹಗ್ಗವನ್ನು ಅವರೇ ಎಳೆದು ತಮ್ಮ ಬಂಗಾರ ಎಷ್ಟಿದೆ ಅಂತ ನೋಡಿಕೊಳ್ಳುತ್ತಾರೆ. ತೆಗೆದು ನೋಡಿದರೆ ಅದರಲ್ಲಿ ಬಂಗಾರದ ಬದಲು ಕಲ್ಲಿರುತ್ತದೆ. ಊರಿನವರೆಲ್ಲ ಅಳುತ್ತಾ ಈ ಅತ್ತೆ ಸೊಸೆಯರೇ ಕಳ್ಳತನ ಮಾಡಿದ್ದಾರೆ ಅಂತ ಅವರ ಮೇಲಕ್ಕೆ ಬರುತ್ತಿರುತ್ತಾರೆ. ಅನಾಮಿಕ ಆಗಲೇ ತನ್ನ ಹತ್ತಿರ ಇರುವ ರಿಮೋಟ್ ಅನ್ನು ಒತ್ತುತ್ತಾಳೆ. ಆಗ ಆ ಬಾವಿಯಿಂದ ಒಂದು ಬಂಗಾರದ ಬೆಳಕು ಬರುತ್ತದೆ. ಆ ನಂತರ ಬಾವಿ ಹೀಗೆ ಮಾತನಾಡುತ್ತದೆ, ನೀವೆಲ್ಲರೂ ಅತ್ಯಾಸೆಪರರು, ನಾನು ಹೇಳಿದಾಗ ನಂಬಲಿಲ್ಲ, ಅದಕ್ಕೆ ನಿಮ್ಮ ಬಂಗಾರವನ್ನು ನಾನೇ ತಗೋತಾ ಇದ್ದೀನಿ. ನಾನು ಹೇಳಿದಾಗ ನಂಬಿದ ಆ ಅತ್ತೆ ಸೊಸೆಯರು ಉತ್ತಮರು, ಅದಕ್ಕೆ ಅವರಿಗೆ ಬಂಗಾರವನ್ನು ಕೊಟ್ಟೆ. ಈ ಬಂಗಾರದ ಬಗ್ಗೆ ಅತ್ತೆ ಸೊಸೆಯರನ್ನು ಕೇಳಿದರು, ಯಾರ ಹತ್ತಿರ ಹೇಳಿದರೂ ಸತ್ತು ಹೋಗುತ್ತೀರಾ, ಜಾಗ್ರತೆ ಎಂದು ಹೇಳುತ್ತಲೇ ಅನಾಮಿಕ ಮತ್ತೆ ರಿಮೋಟ್ ಒತ್ತುತ್ತಾಳೆ. ಬಾವಿಯಿಂದ ಮಾತುಗಳು ನಿಂತು ಹೋಗುತ್ತದೆ. ಬಂಗಾರದ ಬೆಳಕಲ್ಲಿ ಬಂದ ಆ ಬೆಳಕು ಕೂಡ ಮಾಯವಾಗಿ ಹೋಗುತ್ತದೆ. ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅದೆಲ್ಲ ನಿಜವೇ ಅಂತ ಅಂದುಕೊಂಡು ಆ ಊರಿನವರೆಲ್ಲ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಆ ಬಂಗಾರವನ್ನು ಮಾರಿಕೊಂಡು ಮಜಾ ಮಾಡುತ್ತಾ ಇರುತ್ತಾರೆ.